वेज फुड मैनल गे स्वागत इवत्तु नावु सिरिधान्यगळन्न बळसि अदरिंद अन्नान हेगे माडोदु अंत नोडिकोळ्ळोण ನಾನಿಲ್ಲಿ ನವಣಕ್ಕಿನ ಬಳಸ್ತಾ ಇದ್ದೀನಿ ಆದ್ರೆ ನೀವು ಯಾವುದೇ ಒಂದು ಸಿರಿಧಾನ್ಯಗಳನ್ನು ಅನ್ನ ತರ ಮಾಡ್ಕೋಬೇಕು ಅಂತಂದ್ರೆ ಇದೇ ಪ್ರೊಸೀಜರ್ನ ಆರಾಮಾಗಿ ಫಾಲೋ ಮಾಡ್ಕೋಬಹುದು ನಿಮ್ಮ ಅನ್ನ ತುಂಬಾ ಉದುರಾಗಿ ಚೆನ್ನಾಗಿ ಬರುತ್ತೆ ಬನ್ನಿ ಹಾಗಾದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲಿಗೆ ಒಂದು ಗ್ಲಾಸ್ನಷ್ಟು ನವಣಕ್ಕಿನ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದನ್ನ 2-3 ಸತಿ ಚೆನ್ನಾಗಿ ಈ ರೀತಿ ತೊಳ್ಕೊಳ್ಳೋದು ತುಂಬಾ ಮುಖ್ಯ ಇದರಲ್ಲಿರುವಂತ ಸಿಪ್ಪೆ ಹೊಲಸು ಎಲ್ಲ ಆಚೆ ಹೋಗುತ್ತೆ ಹಾಗಾಗಿ ಈ ಸ್ಟೆಪ್ ಅನ್ನು ಮಾತ್ರ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ರೀತಿ 3-4 ಸತಿ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನೀರ್ ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಟೈಮ್ ಇದ್ರೆ ರಾತ್ರಿ ಇಡೀ ನೆನೆಸಿ ಅಥವಾ 4-5 ಗಂಟೆಗಳ ಕಾಲ ಆದ್ರೂ ನೆನೆಸಿ ಇಲ್ಲಾಂದ್ರೆ ಮಿನಿಮಮ್ 1-2 ಗಂಟೆ ಅಂತೂ ಇದನ್ನ ನೆನೆಸಲೇಬೇಕು 2 ಗಂಟೆ ಆದ್ಮೇಲೆ ಇದನ್ನ ಒಂದು ಕುಕ್ಕರ್ ಪಾತ್ರೆಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ 1 ಗ್ಲಾಸ್ ನಷ್ಟು ನವಣಕ್ಕಿನ ತಗೊಂಡಿದ್ದೆ 1 ಗ್ಲಾಸಿಗೆ ಸುಮಾರು 2 ಗ್ಲಾಸ್ ನಷ್ಟು ನೀರನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸುಮಾರಾಗಿ 4 ಗಂಟೆಗಳ ಕಾಲ ನಾನು ಇದನ್ನ ನೆನೆಯೋದಕ್ಕೆ ಬಿಟ್ಟಿದ್ದೆ ಹಾಗಾಗಿ 2 ಗ್ಲಾಸ್ ನಷ್ಟು ನೀರು ಸಾಕು ಇಲ್ಲಾಂದ್ರೆ ಜಾಸ್ತಿ ಆಗಿಬಿಟ್ರೆ ಮುದ್ದೆ ಮುದ್ದೆ ಆಗೋಗುತ್ತೆ ಈಗ ಇದಕ್ಕೆ ಒಂದು ಚುಟ್ಕಿ ಉಪ್ಪು ಮತ್ತೆ 1 ಚಮಚೆಷ್ಟು ಎಣ್ಣೆ ಹಾಕೊಳ್ಳಿ ಚಿತ್ರಾನ್ನ ಪುಳಿಯೋಗರೆ ಅಥವಾ ಗೀ ರೈಸ್ ಈ ತರ ಏನಾದರೂ ಮಾಡೋದಿತ್ತಂದ್ರೆ ಮಾತ್ರ ಎಣ್ಣೆ ಹಾಕೋಬಹುದು ಹಾಗೆ ನೀವು ಸಾರು ಜೊತೆನೇ ತಿಂತೀರಪ್ಪ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು 3 ವಿಸಲ್ಸ್ ಅನ್ನು ನೀವು ಮೀಡಿಯಂ ಫ್ಲೇಮ್ ಮೇಲೆ ಕೂಗಿಸ್ಕೊಳ್ಳಿ 3 ವಿಸಲ್ಸ್ ಆದ್ಮೇಲೆ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ್ಮೇಲೆ ನೀವು ಇದರ ಮುಚ್ಚಳನ ತೆಗೀರಿ ಮೊದಲೇ ಫೋರ್ಸ್ಫುಲಿ ತೆಗೆಯಕ್ ಹೋಗಬೇಡಿ ಹಾಗೇನಾದ್ರೂ ಮಾಡಿಬಿಟ್ರೆ ತುಂಬಾ ಮೆತ್ತಗಾಗುತ್ತೆ ಸೊ ಸಿರಿಧಾನ್ಯಗಳ ಅಂದ್ರೆ ನವಣಕ್ಕೆ ಅನ್ನ ಈಗ ರೆಡಿ ಆಯ್ತು ನೀವು ಇದನ್ನ ಸಾರ್ ಜೊತೆ ತಿನ್ನೋದಿತ್ತು ಅಂತಂದ್ರೆ ಹೀಗೆ ಬಿಸಿ ಇರ್ತಾನೆ ಇದ್ರ ಮೇಲೆ ತುಪ್ಪ ಹಾಕೊಂಡು ಸಾರ್ ಜೊತೆ ತಿನ್ಬಹುದು ಇಲ್ಲ ನನಗೆ ಇದನ್ನ ಬಳಸಿ ಘೀ ರೈಸ್ ಅಥವಾ ಚಿತ್ರಾನ್ನ ಪುಳಿಯೋಗರೆ ಈ ತರ ಮಾಡಬೇಕು ಅಂತಿದ್ದಲ್ಲಿ ನೀವು ಇದನ್ನ ಯೂಶುವಲಿ ನಾವು ಅನ್ನನ ಬಿಸಿ ಅನ್ನನ ಹೇಗೆ ಒಂದು ಪ್ಲೇಟ್ ಮೇಲೆ ಹರಡಿಡ್ತೀವೋ ಅದೇ ತರ ಇದನ್ನು ಸಹ ಒಂದು ಪ್ಲೇಟ್ ಅಲ್ಲಿ ಹಾಕಿ ನೀಟಾಗಿ ಹರಡಿಟ್ಕೊಂಡ್ಬಿಟ್ರೆ ಇದು ಪೂರ್ತಿ ತಣ್ಣಗಾದ್ಮೇಲೆ ನೀವು ಇದನ್ನ ಆರಾಮಾಗಿ ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ಘೀ ರೈಸ್ಗೆ ಯೂಸ್ ಮಾಡ್ಕೋಬಹುದು ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಬರೋ ವಾರ ಪೂರ್ತಿ ನಾವು ಸಿರಿಧಾನ್ಯಗಳ ರೆಸಿಪೀಸ್ ಗಳನ್ನೇ ಅಪ್ಲೋಡ್ ಮಾಡ್ತೀವಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕಕ್ಕಿರೋ ಬೆಲ್ ಐಕಾನ್ ಅನ್ನು ಖಂಡಿತ ಪ್ರೆಸ್ ಮಾಡಿ ಇದರಿಂದಾಗಿ ನಿಮಗೆ ನಮ್ಮೆಲ್ಲ ನೋಟಿಫಿಕೇಶನ್ಸ್ ದೊರೆಯುತ್ತೆ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ ಬಾಯ್.